ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಮ್ಮ ಸರ್ಕಾರದ ಬಹಳ ದಿನ ಉಳಿಯಲ್ಲ ಅಂತ ಹೇಳಿ ಹೇಳ್ದವರು ಹಗಲ್ ಕನ್ಸ್ ಕಾಣ್ತಾ ಇದಾರೆ. ಹಗಲ್ ಕನ್ಸ್ ಕಂಡವ್ರಿಗೆ ನಾವೇನ್ ಬೇಡ ಅಂತ ಹೇಳಕ್ಕಾಗತ್ತಾ? ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ. 4ನೇ ತಾರೀಕು ರಿಸಲ್ಟ್ ಬರುತ್ತೆ. ನಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ಗೆ ಸ್ಥಾನ ಬರುತ್ತೆ, ಬಿಜೆಪಿಗೆ ಎಷ್ಟು ಬರುತ್ತೆ, JDSಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಅವರು ಸಿಂಗಲ್ ಡಿಜಿಟ್, JDS BJP ಸೇರಿ ಸಿಂಗಲ್ ಡಿಜಿಟ್ ಅಷ್ಟೇ. ದೇಶದಲ್ಲೂ ಕೂಡ ಇವರಿಗೇನು BJP ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ. ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರಿಯುತ್ತೆ. ಪಾಪ ಹಗಲ್ ಕನಸು ಕಾಣ್ತಾ ಇದ್ದಾರೆ, ಕಾಣ್ತೀವಿ. ಈಗ ನೀವು ತೋರಿಸ್ತಾ ಇರ್ತೀರಾ TVನಲ್ಲಿ, ಪೇಪರಲ್ಲಿ ಬರೀತಾ ಇರ್ತೀರಾ, ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ನೀವು ತೋರಿಸ್ಲಿಲ್ಲ ಅಂದ್ರೆ ಅವ್ರು ಹೇಳೋದೇ ಇಲ್ಲ. ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ. ಹೇಗ್ ಬಿದ್ದಾಗ್ಬಿಡುತ್ತೆ ಹೇಳ್ತಾರ ಅವರು? ಅವ್ರು ಹೇಳು ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ಏನು ಆಗಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ 3 ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು, 3 ಪಕ್ಷಗಳು. ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ. ಇನ್ನು ಈ ಚುನಾವಣೆ ಆದ್ಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೋಬೇಕಷ್ಟೆ. ಚುನಾವಣೆ ಆದ್ಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರ ಬಂದೋಬಸ್ತ್ ಮಾಡ್ಕೊಳ್ಳಿ ಅವ್ರ ಜನರನ್ನು. ನಾವು ಮಾಡಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಅವ್ರು ಸೋತ್ರೆ ಏನಾಗುತ್ತೆ, ಎಲ್ಲ ಓಡೋಗ್ತಾರೆ. ನಾವ್ಯಾರನ್ನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾಕೆ ಮಾಡ್ತಾರೆ? ನಮ್ಮವ್ರು ಯಾರು ಹೋಗೋದಿಲ್ಲ. ಹಾ, ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದ್ಮೇಲೆ ಅವ್ರಿಗೆ ಸಿಂಗಲ್ ಡಿಜಿಟ್ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ? ಸೋತೋಗ್ತಾರೆ. ದೇಶದಲ್ಲಿ BJP ಬರಲ್ಲ. ಇನ್ನೇನಾಗ್ತಾರೆ? ಪಕ್ಷಾಂತರ ಮಾಡ್ತಾರೆ ಅಷ್ಟೇ. ಸುಮಾರು 350 ಜನ ವಿಪಕ್ಷದ ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ ಕೇಂದ್ರದ BJP ಅವರು ಪಕ್ಷಾಂತರ ಮಾಡಿಸಿದ್ರು. ಅದೇ ಅವ್ರ ತಿರುಗುಮಾಣ ಆಗುತ್ತೆ ಅಷ್ಟೇ. ನಮಗೆ ಅವ್ರಿಗೆ ಸಿಂಗಲ್ ಡಿಜಿಟ್ ಅಷ್ಟೇ, 10 ಮುಟ್ಟಲ್ಲ ಅವರು. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು, ಅದೆಲ್ಲ ಹಿರಿಯರು ಬಿಟ್ಟಿದ್ದು. ಹಿರಿಯರಿಗಲ್ಲ, ಹೈಕಮಾಂಡ್ ಬಿಟ್ಟಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಕೆಟ್ಟದಾಗಿದೆ ಅನ್ನೋದು. ಕಾಂಗ್ರೆಸ್ ಅನ್ನೋ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ, ಈ ದೇಶದನ್ನ ಕಟ್ಟಿದಂತ ಪಕ್ಷ BJP ಇದೆಯಲ್ಲ. ಯಾವ ಪಕ್ಷದಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದಾರಲ್ಲ, ಅವರ ಪಕ್ಷದ ಪೂರ್ವಜರು. ಈ ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ. RSS ವಿಶ್ವ ಹಿಂದೂ ಪರಿಷತ್ತು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ನರೇಂದ್ರ ಮೋದಿಯವರಿಂದ ನಾವೇನು ಕಲಿಯೋದು ಬೇಕಾಗಿಲ್ಲ. ನರೇಂದ್ರ ಮೋದಿಯವರು ನಮ್ಮ ದೇಶವನ್ನ ಸಾಲದ ಸುಳಿಗೆ ತಳ್ಳಿದ್ದಾರೆ. 1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ. ನರೇಂದ್ರ ಮೋದಿಯವರೊಬ್ಬರೇ 10 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮನ್ನ ಸಾಲದ ಸುಳಿಗೆ ತಳ್ಳಿದ್ದಾರೆ. ದೊಡ್ಡ ಹರಿಶ್ಚಂದ್ರ ತರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾತಾಡ್ತಾರೆ. ಏನೋ ವಿಪಕ್ಷದಲ್ಲಿ ಇರತಕ್ಕಂಥ ಭ್ರಷ್ಟಾಚಾರಿಗಳು ಹಾಗೆ ಹೀಗೆ ಅಂತ. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ನಿಮ್ಮ ಪಕ್ಷ ಎಷ್ಟು ಕಲೆಕ್ಟ್ ಮಾಡಿದೆ? ಅದು CBI, ED ಮತ್ತೆ ಇನ್ಕಮ್ ಟ್ಯಾಕ್ಸು ಇದನ್ನೆಲ್ಲ ಕಳಿಸಿ ಅವ್ರ ಮೇಲೆ ಕೇಸುಗಳಾಕ್ಸಿ ನಿಮ್ಮ ಪಕ್ಷಕ್ಕೆ ಎಷ್ಟು ದೇಣಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ವಸೂಲಿ ಮಾಡಿದ್ದೀರಾ? ವಿಪಕ್ಷದಲ್ಲಿರ್ತಕ್ಕಂಥ ಯಾರು ಇವರು ಭ್ರಷ್ಟಾಚಾರಿಗಳು ಅಂತ ಇವರು ಹೇಳ್ತಾ ಇದ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಬಿಟ್ರು ಅವ್ರ ಪಕ್ಷಕ್ಕೆ. ಅವ್ರು ಭ್ರಷ್ಟಾಚಾರಿಗಳಲ್ಲ, ಈಗೆಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು ಅವ್ರಿಗೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಿಗಳು BJP ಪಕ್ಷದಲ್ಲಿದೆ. ಎಲ್ಲ ಕೆಟ್ಟ ಜನನೂ ಅವ್ರ ಪಕ್ಷದಲ್ಲೇ ಇದ್ದಾರೆ. ಎಲ್ಲ ನಮ್ಮ ಪಕ್ಷ ಎಲ್ಲ ಶುದ್ಧೀಕರಣ ಆಗೋಗಿದೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿತ್ತು. ಆ ಥರದ ಅವಕಾಶ ಇಲ್ಲ. ಆ ಥರದ ಸಿದ್ದರಾಮಯ್ಯವರೇ ಮುಂದುವರಿತಾರೆ.
ಯಾವಾಗ ಎಲ್ಲಿವರೆಗೂ ಮುಂದುವರಿತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಿದೆ. ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನಮಗೂ ನಮ್ಮ ಸರ್ಕಾರಕ್ಕೂ ನಮ್ಮ ಪಕ್ಷಕ್ಕೂ ಪೆಂಡ್ರೈವ್ಗೂ ಯಾವ ಸಂಬಂಧನೂ ಇಲ್ಲ. ಅದೆಲ್ಲ ಹೋಮ್ ಮಿನಿಸ್ಟರ್ ಮಾತ್ರ, ಹೋಮ್ ಮಿನಿಸ್ಟರ್ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ. ಅದೆಲ್ಲ ಗೃಹ ಮಂತ್ರಿಗಳು ಹೇಳ್ಬೇಕು, ಹೆಚ್ಚು ಮಾಹಿತಿ ಅವ್ರ ಹತ್ರ ಇರುತ್ತೆ. ಎಲ್ಲ ಇದ್ದೇ ಇರುತ್ತೆ. ಕೇಂದ್ರ ಸರ್ಕಾರ ಕೂಡ ಕದ್ದಾಲಿಕೆ ಮಾಡ್ತಾ ಇದ್ರು ಅಂತ ನಾವೇ ಅಪಾದ್ಯ ಮಾಡಿದ್ವಿ ಅಲ್ವಾ, ನಮ್ಮ ಮೇಲೆ ಅವ್ರು ಹೇಳ್ತಾರೆ. ಆಮೇಲೆ ಅವ್ರ ಸರ್ಕಾರ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೂ ಅಪಾದ್ಯ ಬಂದಿತ್ತು, ಬಂದಿತ್ತೋ ಇಲ್ವೋ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹೇಳಿದಾಗ ಅವ್ರ ಮೇಲೂ ಅಪಾದ್ಯ ಮಾಡಿದ್ರು, ಈಗ ನಮ್ಮ ಮೇಲೆ ಮಾಡ್ತಾರೆ. ನಾವು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.